ಮೋದಿ ಹುಟ್ಟುಹಬ್ಬಕ್ಕೆ 8 ಚಿರತೆಗಳನ್ನ ವಿಶೇಷವಾಗಿ ಕೊಡುಗೆ ನೀಡಲಾಗಿದೆ ನಮಿಬಿಯಾದಿಂದ ಭಾರತಕ್ಕೆ 8 ಚೀತಾಗಳು ಈಗಾಗಲೇ ಆಗಮಿಸಿದೆ ನಮಿಬಿಯಾದಿಂದ ಭಾರತಕ್ಕೆ 8 ಚೀತಾಗಳು ಆಗಮಿಸಿದೆ 70 ವರ್ಷದ ಬಳಿಕ ಭಾರತಕ್ಕೆ ಈ 8 ಚೀತಾಗಳು ಬಂದಿದೆ ಮಧ್ಯಪ್ರದೇಶದ ಗ್ವಾಲಿಯರ್ ಏರ್‌ಪೋರ್ಟ್ ಗೆ ಆಗಮಿಸಿದೆ 5 ಹೆಣ್ಣು ಹಾಗೂ 3 ಗಂಡು ಚೀತಾಗಳು ಆಗಮಿಸಿದೆ ಮಧ್ಯಪ್ರದೇಶದ ಕುನೋ ಅರಣ್ಯ ಪ್ರದೇಶಕ್ಕೆ ಚೀತಾಗಳನ್ನು ಬಿಡಲಾಗುತ್ತೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಚೀತಾಗಳನ್ನು ಕಾಡಿಗೆ ಬಿಡಲಿದ್ದಾರೆ ಬೆಳಿಗ್ಗೆ 10:45 ಕ್ಕೆ ಚೀತಾಗಳನ್ನು ಕಾಡಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನವಾದ ಇವತ್ತು ಮಧ್ಯಪ್ರದೇಶದ ಕುನೋ ಪಾಲ್ಪುರ್ ವನ್ಯಜೀವಿ ಸಂರಕ್ಷಣಾ ಕೇಂದ್ರಕ್ಕೆ ಈ ಚೀತಾಗಳನ್ನು ಬಿಡಲಾಗುತ್ತಿದೆ ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಪ್ರಾಜೆಕ್ಟ್ ಚೀತಾ ಅಡಿಯಲ್ಲಿ ನಮಿಬಿಯಾದಿಂದ ಭಾರತಕ್ಕೆ ಎಂಟ್ರಿ ಕೊಟ್ಟಿವೆ ಇನ್ನು 1947 ರಲ್ಲಿ ಕೊನೆಯ ಬಾರಿಗೆ ಆಫ್ರಿಕನ್ ಚೀತಾ ಪತ್ತೆಯಾಗಿತ್ತು ಛತ್ತೀಸ್‌ಗಢದ ಕೊರಿಯಾ ಜಿಲ್ಲೆಯಲ್ಲಿ ಚೀತಾ ಪತ್ತೆಯಾಗಿತ್ತು 1952 ರಲ್ಲಿ ಚೀತಾ ಸಂತತಿ ಅಳಿದು ಹೋಗಿದೆ ಅಂತ ಘೋಷಣೆಯನ್ನು ಕೂಡ ಮಾಡಲಾಗಿತ್ತು ಈಗ ಮತ್ತೆ 75 ಕೋಟಿ ಖರ್ಚು ಮಾಡಿ ಭಾರತಕ್ಕೆ ಆಫ್ರಿಕನ್ ಚೀತಾ ಬಂದಿದೆ ವಿಶೇಷವಾಗಿ ಚೀತಾವನ್ನ ಕರೆಸಲಾಗಿದೆ ವಿಮಾನದ ಮೂಲಕ ಹಾಗಾದ್ರೆ ಕುನೋ ಅರಣ್ಯಕ್ಕೆ ಯಾಕೆ ಇದನ್ನ ಬಿಡಲಾಗ್ತಾ ಇದೆ ಕುನೋ ಅರಣ್ಯದಲ್ಲಿ ಅಳಿವಿನ ಪ್ರಭೇದ ಅಂತ ಅನ್ಸ್ಕೊಂಡಿದೆ ಏಷ್ಯಾಟಿಕ್ ಸಿಂಹಗಳಿವೆ ಇನ್ನು ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನದ ಚೀತಾಗಳ ವಾಸಕ್ಕೆ ಯೋಗ್ಯವಾದಂತ ಸ್ಥಳ ಆಗಿದೆ ಆಫ್ರಿಕನ್ ಚೀತಾಗಳಿಗೆ ವಾಸಕ್ಕೆ ಅನುಕೂಲಕರವಾದಂತ ವಾತಾವರಣ ಹಾಗೆ ಪರಿಸರ ಇಲ್ಲಿದೆ ಚೀತಾಗಳ ಬೇಟೆಗಾಗಿ ಚಿಂಕಾರ ಜಿಂಕೆ ಹಾಗೂ ಕೃಷ್ಣ ಮೃಗಗಳು ಹೆಚ್ಚಾಗಿದೆ ಇಲ್ಲಿ ಚೀತಾ ವಾಸಕ್ಕೆ ಯೋಗ್ಯವೆನಿಸಿದಂತ ಕಾರಣಕ್ಕೆ ಕುನೋ ಅರಣ್ಯಕ್ಕೆ ಇದನ್ನ ಬಿಡಲಾಗ್ತಾ ಇದೆ ಈಗಾಗಲೇ 8 ಚೀತಾಗಳು ನಮಿಬಿಯಾದಿಂದ ವಿಶೇಷ ವಿಮಾನದಲ್ಲಿ ಭಾರತಕ್ಕೆ ಕರೆತರಲಾಗಿದೆ ಈ ಚೀತಾಗಳನ್ನು ವಿಮಾನಕ್ಕೆ ಹತ್ತಿಸುವಂತ ಮುನ್ನ ಕ್ವಾರಂಟೈನ್ ನಲ್ಲಿ ಕೂಡ ಇಡಲಾಗಿತ್ತು ಒಂದು ತಿಂಗಳ ಕಾಲ ಯಾವುದೇ ಸೋಂಕಿಗೆ ತುತ್ತಾಗದಂತೆ ಸೋಂಕು ಹಬ್ಬದಂತೆ ಚೀತಾಗಳಿಗೆ ಲಸಿಕೆಯನ್ನು ಕೂಡ ನೀಡಲಾಗಿದೆ ಈ ಚೀತಾಗಳು ಭಾರತದ ವಾತಾವರಣಕ್ಕೆ ಹೊಂದಿಕೊಳ್ಳುವುದಕ್ಕೆ ಕೆಲ ಸಮಯ ಹಿಡಿಯುವಂತ ಕಾರಣ ಅವುಗಳಿಗೆ ಮುಕ್ತವಾಗಿ ವಿಹರಿಸುವುದಕ್ಕೆ ಅವಕಾಶವನ್ನು ಕೂಡ ನೀಡಲಾಗುತ್ತೆ ಇನ್ನು ಇವತ್ತು ವಿಶೇಷವಾಗಿ ಆ ಚೀತಾವನ್ನ ಕಾಡಿಗೆ ಬಿಡಲಾಗುತ್ತೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಚೀತಾವನ್ನ ಕಾಡಿಗೆ ಬಿಟ್ಟಿದ್ದಾರೆ ಇನ್ನು ಚೀತಾವನ್ನ ವಿಮಾನದಲ್ಲಿ ಕರೆದುಕೊಂಡು ಬರಲಾಗಿದೆ ಎಲ್ಲ ವಿಶೇಷ ತಯಾರಿಯ ಮೂಲಕ 72ನೇ ವಸಂತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಲಿಟ್ಟಿದ್ದಾರೆ ಇನ್ನು ವಿವಿಧ ಗಣ್ಯರಿಂದ ಪ್ರಧಾನಿಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿದೆ ಪ್ರಧಾನಿ ಅವರ ಹುಟ್ಟು ಹಬ್ಬದ ಹಿನ್ನೆಲೆಯಲ್ಲಿ ಬಿಜೆಪಿ ರೈತ ಮೋರ್ಚಾದಿಂದ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಜನಸ್ನೇಹಿ ಕಾರ್ಯಕ್ರಮದ ಮೂಲಕ ಆಚರಣೆಯನ್ನು ಮಾಡಲಾಗ್ತಾ ಇದೆ ಕಬಡ್ಡಿ ಪಂದ್ಯ ರಕ್ತದಾನ ಶಿಬಿರವನ್ನು ಮಾಡುವ ಮೂಲಕ ಆಚರಣೆಯನ್ನು ಮಾಡಲಾಗ್ತಾ ಇದೆ ಜಲಮೂಲಗಳ ಸ್ವಚ್ಛತೆ ಮಾಡುವ ಮೂಲಕವೂ ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ ಇನ್ನು ಹಲವು ಗಣ್ಯರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ಹಲವು ಶುಭಾಶಯಗಳ ಮಹಾಪೂರವೇ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹರಿದು ಬಂದಿದೆ ಇನ್ನು ವಿಶೇಷವಾಗಿ 8 ಚೀತಾಗಳು ಕೂಡ ಭಾರತಕ್ಕೆ ಬಂದಿದೆ 70 ವರ್ಷಗಳ ನಂತರ ಭಾರತಕ್ಕೆ ಬಂದಿರುವಂತಹ ಚೀತಾ ಇದು ಬಹಳ ವಿಶೇಷವಾದಂತಹ ಚೀತಾ ಇದು ನಮಿಬಿಯಾದ ಚಿರತೆ ಹಾಗೆ ನಮಿಬಿಯಾದ ಚೀತಾ ಏನಿದೆ ಎರಡಕ್ಕೂ ಕೂಡ ವ್ಯತ್ಯಾಸ ಇದೆ ಚೀತಾಗಳಿಗೆ ತೆಳು ಕಪ್ಪು ಬಣ್ಣದ ಮಚ್ಚೆ ಇದ್ದರೆ ಚಿರತೆಗಳಿಗೆ ಕಡು ಕಪ್ಪು ಬಣ್ಣದ ಗುಲಾಬಿ ಪಳಕೆ ಆಕಾರ ಇರುತ್ತೆ ಚಿರತೆ ಗಂಟೆಗೆ 58 ಕಿಲೋಮೀಟರ್ ಓಡಿದ್ರೆ ಚೀತಾ ಗಂಟೆಗೆ 120 ಕಿಲೋಮೀಟರ್ ಓಡುತ್ತಂತೆ ಚಿರತೆ ಮರ ಹತ್ತೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ರೆ ಚೀತಾ ಬೇಟೆಯ ಸಂದರ್ಭದಲ್ಲಿ ಚುರುಕಾಗಿ ದಿಕ್ಕನ್ನ ಬದಲಾವಣೆ ಮಾಡೋದ್ರಲ್ಲಿ ಕೂಡ ಇದು ಎಕ್ಸ್ಪರ್ಟ್ ಆಗಿರುತ್ತೆ ಹಾಗೆ ಚೀತಾಗಳ ದೇಹದ ಭಾರ ಕಡಿಮೆ ಇದ್ದು ಚಿರತೆಯ ದೇಹದ ಭಾರ ಸ್ವಲ್ಪ ಹೆಚ್ಚಾಗಿ ಇರುತ್ತೆ ಭಾರತದ ಚೀತಾಕ್ಕೂ ಹಾಗೆ ಅಲ್ಲಿರುವಂತಹ ಚೀತಾಗೂ ಇರುವಂತಹ ವ್ಯತ್ಯಾಸ ಇದು ಸದ್ಯಕ್ಕೆ ಕುನೋ ಅರಣ್ಯಕ್ಕೆ ಚೀತಾಗಳನ್ನು ಬಿಡಲಾಗ್ತಾ ಇದೆ 70 ವರ್ಷಗಳ ನಂತರ ಬಂದಿರುವಂತಹ ಚೀತಾ ಇದು ವಿಶೇಷವಾಗಿ ಆಫ್ರಿಕನ್ ಚೀತಾಗಳಿಗೆ ನಮ್ಮ ಭಾರತದ ಈ ಕುನೋ ಅರಣ್ಯ ಪ್ರದೇಶ ಏನಿದೆ ಅದು ವಾಸಕ್ಕೆ ಯೋಗ್ಯವಾಗಿರುವಂತಹ ಸ್ಥಳ ಆಗಿರೋದ್ರಿಂದ ಅದನ್ನು ಅಲ್ಲೇ ಬಿಡಲಾಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟು ಹಬ್ಬಕ್ಕೆ ವಿಶೇಷವಾದಂಥ ಕೊಡುಗೆಯನ್ನು ಕೂಡ ನೀಡಲಾಗಿರುವಂಥದ್ದು ನಮಿಬಿಯಾದಿಂದ 5 ಹೆಣ್ಣು ಹಾಗೆ 3 ಗಂಡು ಚಿರತೆಗಳನ್ನು
ಈಗಾಗಲೇ ಭಾರತಕ್ಕೆ ಕರೆದುಕೊಂಡು ಬರಲಾಗಿದೆ ಇನ್ನೇನು 10:45 ರ ಸುಮಾರಿಗೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಹೋಗಿ ಅದನ್ನ ಅಲ್ಲಿ ಅರಣ್ಯ ಪ್ರದೇಶಕ್ಕೆ ಬಿಡುತ್ತಾರೆ ಇನ್ನೊಂದು ಕಡೆ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ